ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಯುವತ್ವವನ್ನು ಸದುಪಯೋಗ ಪಡಿಸಬೇಕೆಂದು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಕರೆ ನೀಡಿದರು. ಪರಂಪರೆಯ ಪ್ರತಿನಿಧಿಗಳಾಗೋಣ ಎಂಬ ಧ್ಯೇಯವಾಕ್ಯದಲ್ಲಿ ಜನವರಿ 24ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿರುವ ಎಸ್ವೈಎಸ್ 30ನೇ ಮಹಾಸಮ್ಮೇಳನದ ಪ್ರಚಾರಾರ್ಥ ನಾಪೋಕ್ಲು ಬಳಿಯ ಕುಂಚಿಲ ಗ್ರಾಮದ ಫೈನರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರೆಸ್ಟೋ ಗ್ರ್ಯಾಂಡ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ನಮ್ಮ ದೇಶವನ್ನು ಸೌಹಾರ್ದ ರಾಷ್ಟವಾಗಿಸಲು ಪಣತೊಡಬೇಕು. ಅನ್ಯಾಯದ ವಿರುದ್ಧ, ಅಸಹಾಯಕತೆಯ ವಿರುದ್ಧ ಹೋರಾಡಬೇಕು. ಅದರೊಂದಿಗೆ ಸಮುದಾಯದ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಅದು ಭಾರತದ ಪ್ರಮುಖ ಪ್ರೈವೇಟ್ ಹಕ್ಕಿ ಸಂಘದಲ್ಲೊಂದು ಪ್ರಮುಖವಾದಂತಹ ಹಕ್ಕಿ ಸಂಘ. ಹಲವಾರು ಸಾಂತ್ವನ ವಿಭಾಗದಲ್ಲಿ ಸೇವಾ ಮನೋಭಾವದಿಂದ ಕೇರಳದ ಜನರ ಮನ ಮುಟ್ಟಿಸಿದಂತಹ ಒಂದು ಸಂಘಟನೆಯಾಗಿ ಎಸ್ ವೈ ಎಸ್ ಮಾರ್ಪಟ್ಟಿದೆ. ಮುಸ್ಲಿಂ ಲೀಗ್ ಇತ್ತೀಚೆಗೆ ಬಂದಿರುವುದು, ಒಂದು 5-10 ವರ್ಷಗಳ ಮುಂಚೆ ಎಸ್ ವೈ ಎಸ್ ಒಂದೊಂದು ಮೊಹಲ್ಲಾದಲ್ಲಿ ನಾಡುಗಳಲ್ಲಿ ಕೇರಳದಲ್ಲಿ ಅಲ್ಲಿ ಕೆಲಸ ಮಾಡಿದಾಗ ಕೇರಳದಲ್ಲಿ ಅದರ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೀವಿ. ಹಲವಾರು ಯುವಕರನ್ನು ಅಹ್ಲು ಸುನ್ನತ್ ವಲ್ ಜಮಾತಿನ ನೈಜ ಆದರ್ಶಗಳಿಗೆ ಅವರನ್ನು ಕೈ ಹಿಡಿದೆಳೆಯಲು ಎಸ್ ವೈ ಎಸ್ ನ ನಾಯಕರಿಗೆ ಸಾಧ್ಯವಾಯಿತು. ಒಮ್ಮೆ ಇಸ್ಮಾಯಿಲ್ ಓಫಾರ್ ಅವರು ಮುಖ್ಯ ಅತಿಥಿಯಾಗಿ ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ, ಕಾಮಿಲ್ ಸಕಾಫಿ, ಕಕ್ಕಿಂಜೆ ಮಾತನಾಡಿ, ನಮ್ಮ ಹಕ್ಕನ್ನು ನಾವು ಪಡೆಯಬೇಕು. 1994 ಜನವರಿ 24ರಂದು ಸ್ಥಾಪನೆಯಾದ ಸುನ್ನಿ ಯುವಜನ ಸಂಘ ಇಂದು ಕರ್ನಾಟಕದಲ್ಲಿ ಹಲವಾರು ಸದಸ್ಯರನ್ನು ಒಗ್ಗೂಡಿಸಿ 29 ವರ್ಷ ಪೂರೈಸಿ 30ನೇ ವರ್ಷಕ್ಕೆ ಕಾಲಿಡುವಂತಾಗಿದೆ. ಈ ಮಹಾಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದರು. ಮಂಗಳೂರು ಏರ್ಲೈನ್ಸ್ ಹೋಟೆಲ್ನಲ್ಲಿ ಒಂದು ವಿಶಾಲವಾದ ಸಮಾವೇಶ ನಡೆಯುತ್ತದೆ. ಆ ಸಮಾವೇಶದಲ್ಲಿ ಅಧಿಕೃತವಾಗಿ ಸುನ್ನಿ ಯುವಜನ ಸಂಘವನ್ನು ಘೋಷಣೆ ಮಾಡಲಾಗುತ್ತಾ ಇದೆ. ಆ ಸಮಾವೇಶ ನಡೆದು ಸಂಘಟನೆಯನ್ನು ಘೋಷಣೆ ಮಾಡಿದ ದಿನವನ್ನು 1994 ಜನವರಿ 24 ಸೋಮವಾರ ಅಂತ ನಾವು ಗುರುತಿಸಿ ಅದನ್ನು ನಾವು ಸುನ್ನಿ ಯುವಜನ ಸಂಘದ ಫೌಂಡೇಶನ್ ಡೇ ಆಗಿ ಘೋಷಿಸಿದ್ದೇವೆ. ಅದರ ಪ್ರಕಾರ 1994 ಜನವರಿ 24 ಸೋಮವಾರದಂದು ಹುಟ್ಟಿದ ಆ ಒಂದು ಸಂಘಟನೆ ಇವತ್ತು 29 ವರ್ಷಗಳನ್ನು ಪೂರ್ತಿ ಮಾಡಿ 30 ವರ್ಷವನ್ನು ಪೂರ್ತಿ ಮಾಡುವ ಹಂತಕ್ಕೆ ಬಂದಿರುವಾಗ ಸಂಘಟನೆ ಅತ್ಯಂತ ದೊಡ್ಡ ಒಂದು ಕಾಲಘಟ್ಟ ವಿಚಾರಗಳನ್ನು ನೆನಪಿಸಬೇಕು. ಎಸ್ ವೈ ಎಸ್ ಹುಟ್ಟಿದ್ದು ಯಾವಾಗ ಅಂತ ಸುದೀರ್ಘವಾದ 4 ವರ್ಷಗಳ ಕಾಲ ನಾನು ರಿಸರ್ಚ್ ಮಾಡಿದ್ದೇನೆ. ನಾನು ಎಸ್ ವೈ ಎಸ್ ನ ರಾಜ್ಯ ಜನರಲ್ ಸೆಕ್ರೆಟರಿ ಆಗಿದ್ದಾಗ ನಮ್ಮ ಸಂಘಟನೆಯ ಹುಟ್ಟು ಹಬ್ಬ ಹುಟ್ಟಿದ ದಿನ ಡೇಟ್ ಆಫ್ ಬರ್ತ್ಗಾಗಿ ಬಹಳಷ್ಟು ನಾನು ರಿಸರ್ಚ್ ಮಾಡಿದೆ. ಆ ರಿಸರ್ಚ್ ನಲ್ಲಿ ಸರಿಯಾದ ಒಂದು ದಿನಾಂಕವನ್ನು ಕಂಡುಹಿಡಿಯಲು ಸಾಧ್ಯವಾಗದ ಕಾರಣ ಕೇವಲ 4 ವರ್ಷಗಳ ಹಿಂದೆ ಎಸ್ ವೈ ಎಸ್ ನ ಸಿಲ್ವರ್ ಜುಬಿಲಿ ಕಾರ್ಯಕ್ರಮವನ್ನು ಮಾಡುವ ಅವಕಾಶ ನಮಗೆ ತಪ್ಪು ಹೋಯಿತು. ಬೇಕು ಸಾಧಾರಣ ಗಂಟೆಗಟ್ಟಲೆ ಚರ್ಚೆ ಮಾಡಲಾಯಿತು. ಉಸ್ತಾದಿಗೆ ಡೇಟ್ ಉಳಿಸ್ ನೆನಪಿಲ್ಲ. ಉಸ್ತಾದ ಹೇಳಿದ್ರು 1992 ಬಾಬರಿ ದಿನಾಂಕದ ನಂತರ ಅಂತ. ಆಗ ಒಂದು ವಿಚಾರ ಗೊತ್ತಾಯಿತು, 93ರಲ್ಲಿ ಅಂತ. ಅನಂತರ ನಿರಂತರವಾಗಿ ಹುಡುಕಿ 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 ಪಲ್ಲಂ ಸಾರ್ನ ಎಲ್ಲ ಪುಟಗಳನ್ನು ತಿರುವಿ ಹಾಕಿ ಅದಕ್ಕಾಗಿ ಕೆಎಂ ಸಿದ್ದೀಕ್ ಮುಂಟುವಲಿ ಅವರು ಹತೀಬಾಗಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಜಯಪುರ ಜಮಾಮಸಿಯಲ್ಲಿ ಒಂದು ವಾರಗಳ ಕಾಲ ನಾನು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಸೈಯದ್ ಶಾಫಿ, ನಹಿಮಿ ತನ್ಯಾಳ್, ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಅಬೂಬಕರ್ ಸಿದ್ದೀಕ್, ಅಬೂಬಕರ್ ಸಿದ್ದೀಕ್ ಮುಂಟುಗೋಳಿ, ಸೈಯದ್ ಅಮೀಮ್ ತನ್ಯಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.